ಆತ್ಮೀಯ ಮಕ್ಕಳೇ ಜೈ ಶ್ರೀರಾಮ್ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದಾಗಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರನ್ನು ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ ಅದೇ ರೀತಿ ಅನೇಕ ಕವಿಗಳು ಸಣ್ಣ ಕಥೆಗಳನ್ನು ರಚಿಸಿ ಸಾಹಿತ್ಯ ಪ್ರಕಾರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಈ ಸಣ್ಣ ಕಥೆಗಳ ಕಥಾವಸ್ತು ಏನು ಅಂತ ಹೇಳಿದರೆ ಸಮಾಜದಲ್ಲಿನ ಜನರ ಬದುಕು ಭವಣೆಗಳು ಕ್ರೌರ್ಯ ಶಾಂತಿಗಳು ಸಂಸ್ಕೃತಿ ನೆಲ ಜಲ ಭಾಷೆಗಳ ಅಭಿಮಾನ ಧರ್ಮ ಸಹಿಷ್ಣುತೆ ಪ್ರೀತಿ ನಂಬಿಕೆಗಳು ಮಾನವೀಯ ಮೌಲ್ಯಗಳು ಇವೆಲ್ಲವೂ ಕೂಡ ಕಥೆಗಳಿಗೆ ವಸ್ತುಗಳಾಗಿವೆ ಹೀಗೆ ಅನೇಕ ಕವಿಗಳು ಸಾಮಾಜಿಕ ಸ್ವಾಸ್ಥ್ಯ ಸಹಬಾಳ್ವೆ ಸಹಕಾರಕ್ಕೆ ಪೂರಕವಾದ ಆದರ್ಶಗಳನ್ನು ತಮ್ಮ ಸಾಹಿತ್ಯದಲ್ಲಿ ಬದುಕಿನಲ್ಲಿಯೂ ಕೂಡ ಅಳವಡಿಸಿಕೊಂಡಿರ್ತಾರೆ ಅಂತಹ ಕವಿಗಳಲ್ಲಿ ಒಬ್ಬರಾದಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಒಬ್ಬರು ಇಲ್ಲಿ ನಿಮಗೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯ ಭಾಗದಲ್ಲಿ ಮೊದಲನೆಯ ಗದ್ಯ ಭಾಗ ಕನ್ನಡ ಮೌಳಿ ಎನ್ನುವಂಥ ಸಣ್ಣ ಕತೆ ಇದನ್ನು ಬರೆದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಈ ಗುರೂರು ರಾಮಸ್ವಾಮಿ ಅಯ್ಯಂಗಾರರ ಜೀವನದ ನೈಜ ಅನುಭವ ಇಲ್ಲಿ ಈ ಪಾಠದಲ್ಲಿ ಅಭಿವ್ಯಕ್ತವಾಗಿದೆ ಮಕ್ಕಳೇ ನಾವಿವತ್ತು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪಾಠ ಒಂದು ಕನ್ನಡ ಮೌಲ್ವಿ ಅದರಲ್ಲಿ ಭಾಗ ಒಂದರ ಬಗ್ಗೆ ನೋಡಿಕೊಳ್ಳುವ ಅಲ್ವಾ ಸರಿ ಮಕ್ಕಳೇ ಮುಂದೆ ನೋಡಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಕೃತಿ ಪರಿಚಯ ಅಥವಾ ಇವರ ಪರಿಚಯವನ್ನು ನೋಡಿಕೊಳ್ಳೋಣ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಜನಿಸಿದರು ಇವರು ಗಾಂಧೀಜಿಯವರ ನೇರ ಸಂಪರ್ಕವನ್ನು ಹೊಂದಿದ್ದರು ಗುಜರಾ ಗುಜರಾತಿನಲ್ಲಿರುವಂಥ ವಿದ್ಯಾಪೀಠದ ವಿದ್ಯಾರ್ಥಿ ಕೂಡ ಆಗಿದ್ದರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲ ಗಾಂಧಿ ತತ್ವದ ಪ್ರಸಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರು ಕನ್ನಡ ಸಾಹಿತ್ಯ ಘಟ್ಟದ ನವೋದಯ ಗದ್ಯದಲ್ಲಿ ಇವರು ಪ್ರಮುಖ ಲೇಖಕರಾಗಿದ್ದರು ಸಣ್ಣ ಕತೆ ಬರೆದಿದ್ದಾರೆ ಪ್ರಬಂಧ ಪ್ರವಾಸ ಕಥನ ಕಾದಂಬರಿ ಜೀವನ ಚರಿತ್ರೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದರೆ ಗರುಡಗಂಬದ ದಾಸಯ್ಯ ಮೆರವಣಿಗೆ ಹೇಮಾವತಿ ತೀರದಲ್ಲಿ ಪುನರ್ಜನ್ಮ ನಮ್ಮ ಊರಿನ ರಸಿಕರು ಆಗಿದೆ ಅದೇ ರೀತಿ ಇವರು ಬರೆದಂತಹ ಒಂದು ಪ್ರವಾಸ ಕಥನ ಅಮೇರಿಕದಲ್ಲಿ ಗೋರೂರು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ಕೂಡ ದೊರಕಿದೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ತರೀಕೆರೆಯಲ್ಲಿ ನಡೆದಂತಹ ಜಾನಪದ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು ಅಷ್ಟು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಡೆದಂತಹ ಶಿರಸಿ ಎಂಬ ಶಿರಸಿ ಎಂಬಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಕೂಡ ಅಲಂಕರಿಸಿದರು ಹೀಗೆ ಇವರು ಬರೆದಂತಹ ಸಣ್ಣ ಕತೆ ಕನ್ನಡ ಮೌಲ್ಯ ಆಶಯ ಭಾವ ಏನು ಅಂತ ಅಲ್ಲಿ ನೋಡಿ ಮಕ್ಕಳೇ ಆ ಚಿತ್ರದಲ್ಲಿ ನೋಡಿ ಅವರು ಬರೆದ ಅವರು ಬರೆದಂತಹ ಒಂದು ಕೃತಿಯ ಹೆಸರು ಹೇಮಾವತಿ ತೀರದಲ್ಲಿ ಆಮೇಲೆ ಗಾಂಧಿ ಮತ್ತು ಗೊರೂರು ಹೀಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಭಾವಚಿತ್ರದಲ್ಲಿ ನೋಡಿ ಈ ರಾಮಸ್ವಾಮಿ ಅಯ್ಯಂಗಾರರ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎನ್ನುವಂತಹ ಕಥಾ ಸಂಕಲನದಿಂದ ಈ ಒಂದು ಪಠ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ ಇಲ್ಲಿ ಬರುವಂತಹ ಪ್ರಮುಖವಾದ ಆಶಯ ಏನು ಅಂತ ಹೇಳಿದರೆ ಮೌಲ್ವಿ ಎನ್ನುವಂತಹ ಒಬ್ಬ ಗುರುಗಳು ಕುರಾನ ಧರ್ಮ ಗ್ರಂಥದೊಡನೆ ಕುಮಾರವ್ಯಾಸ ಭಾರತ ರಾಮಾಯಣ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಓದಿ ಅವುಗಳಿಗೆ ಗೌರವವನ್ನು ಕೊಡುತ್ತಾರೆ ಎಲ್ಲ ಧರ್ಮ ಗ್ರಂಥಗಳು ಮನುಷ್ಯ ಒಳ್ಳೆಯ ಒಳ್ಳೆಯವನಾಗಿರಬೇಕು ಎಂಬ ಉದಾತ್ತ ತತ್ವವನ್ನು ಸಾರುತ್ತವೆ ಎಂಬುದನ್ನು ಇಲ್ಲಿ ಕವಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ಕವಿಗಳು ಮತ್ತು ಆ ಮೌಲಿಯವರ ಸಂಭಾಷಣೆಯಲ್ಲಿ ನಾವು ಇಲ್ಲಿ ಕಾಣಬಹುದು ಗುರೂರು ಗುರೂರರಿಗೆ ಇವರು ಕೇವಲ ಮುಸಲ್ಮಾನ ಮೌಲ್ಯ ಮಾತ್ರ ಆಗಿರಲಿಲ್ಲ ಕನ್ನಡದ ಮೌಲಿಯೂ ಕೂಡ ಆಗಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಹೀಗೆ ಗುರೂರರು ಆ ಮೌಲಿಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಾರೆ ಹಿಂದೂ ಮುಸ್ಲಿಮರ ಪರಸ್ಪರ ಪ್ರೀತಿ ಸಹಕಾರ ಸಹಬಾಳ್ವೆ ಇದಕ್ಕೆ ದ್ಯೋತಕವಾಗ್ತಾರೆ ಈ ಮೌಲ್ಯವೃದ್ಧಿಯ ಹಂಬಲವೇ ಈ ಕತೆಯ ಆಶಯವಾಗಿದೆ ಹೀಗೆ ಬಹು ಸಂಸ್ಕೃತಿಯ ಸರ್ವಧರ್ಮ ಸಮನ್ವಯದ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಐಕ್ಯ ಸಾರುವಂತಹ ಒಂದು ನಿದರ್ಶನವನ್ನು ಇಲ್ಲಿ ಕತೆಯಾಗಿ ಕವಿ ಬರೆದಿದ್ದಾರೆ ಇದವರ ಜೀವನದ ನೈಜ ಅನುಭವವಾಗಿದೆ ಈ ಪಾಠ ಭಾಗದಲ್ಲಿ ಬರುವಂಥ ಕಠಿಣ ಪದಗಳ ಅರ್ಥ ನೋಡಿ ಅನಿರ್ವಚನೀಯ ಅನಿರ್ವಚನೀಯ ಅಂದರೆ ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದ ಇನ್ನು ಉದಾತ್ತ ಈ ಉದಾತ್ತ ಎನ್ನುವಂತಹ ಪದದ ಅರ್ಥ ಉನ್ನತ ಶ್ರೇಷ್ಠ ಅಂತ ಅರ್ಥ ಇನ್ನು ಮೌಲ್ವಿ ಅಂತ ಬರ್ತದೆ ಮೌಲ್ವಿ ಅಂದರೆ ಮುಸ್ಲಿಂ ಗುರು ಅಂತ ಅರ್ಥ ಇನ್ನು ರಸಹೀನ ಎನ್ನುವಂಥ ಪದ ಬರ್ತದೆ ಈ ಪಾಠದಲ್ಲಿ ರಸಹೀನ ಅಂದರೆ ಸತ್ವಹೀನ ಅಂಥೇಳಿ ಹೀಗೆ ಪಾಠ ಭಾಗವನ್ನು ಗಮನಿಸಿ ಮಕ್ಕಳೇ ನಿಮ್ಮಲ್ಲಿ ಪಾಠಪುಸ್ತಕ ಇಲ್ಲದಿರಬಹುದು ಆದರೆ ಇಲ್ಲಿ ನಾನು ಕೊಟ್ಟಂತಹ ಭಾಗವನ್ನು ಓದಿಕೊಂಡು ಹೋಗಿ ನಾನು ಓದ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗಿ ಈ ಪಾಠ ಇದು ಪ್ರಾರಂಭದ ಪಠ್ಯ ಭಾಗ ಅಲ್ಲಿ ಪಾಠದ ಭಾಗ ನೋಡಿ ನಾನೊಮ್ಮೆ ಓದ್ತೇನೆ ನೀವು ಗಮನಿಸಿ ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ ವಯಸ್ಸು ಸುಮಾರು ಐವತ್ತೈದು ರಿಂದ ಐವತ್ತ ಇರಬಹುದು ಆಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧ ಮಾಡಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು ವಿಶಾಲವಾದ ಹಣೆ ಗಂಭೀರವಾದ ಮುಖ ಮಡಿ ಮಡಿ ಇಸ್ತ್ರಿ ಮಾಡಿದ ಬಿಳಿಯ ಶರಾಯಿ ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು ಆತನನ್ನು ಯಾರು ನೋಡಿದರೂ ಇನ್ನೂ ಐದು ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು ಹದಿನಾರನೆಯ ಮುಸಲ್ಮಾನ ಮೌಲ್ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ ಹೌದು ನಿಜವಾಗಿಯೂ ಅದು ಕುಮಾರವ್ಯಾಸ ಭಾರತವೇ ಕುಮಾರವ್ಯಾಸ ಭಾರತ ಅಂದರೆ ಕುಮಾರವ್ಯಾಸನ ಬರೆದಂತಹ ಒಂದು ಕೃತಿ ಕಾವ್ಯ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಕರ್ನಾಟ ಭಾರತ ಕಥಾಮಂಜರಿ ಅಂತ ಎಲ್ಲ ಹೆಸರುಗಳು ಕೂಡ ಈ ಪುಸ್ತಕಕ್ಕೆ ಇವೆ ಮಹಾಭಾರತದ ಕಥೆಯನ್ನು ಆಧರಿಸಿ ಕುಮಾರವ್ಯಾಸನು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಗೊತ್ತಾಯಿತ ಮಕ್ಕಳೇ ಹೀಗೆ ಅಂತಹ ಒಂದು ಪುಸ್ತಕವು ಯಾರ ಕೈಯಲ್ಲಿರ್ತದೆ ಹಾಂ ಯಾರ ಕೈಯಲ್ಲಿರ್ತದೆ ಆ ಮುಸಲ್ಮಾನ ಮೌಲ್ವಿಯ ಕೈಯಲ್ಲಿರ್ತದೆ ಮುಸಲ್ಮಾನ ಮೌಳಿಯು ಬಸ್ಸಿಗೆ ಹತ್ತಿದ ಆ ಬಸ್ಸಿನಲ್ಲಿ ಲೇಖಕರು ಕೂಡ ಇರ್ತಾರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರಿರ್ತಾರೆ ಆ ರಾ ರಾಮಸ್ವಾಮಿ ಅಯ್ಯಂಗಾರರಿಗೆ ಆ ಮುಸಲ್ಮಾನ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವರಿಗೆ ಒಂದು ರೀತಿಯ ಆಕರ್ಷಣೀಯವಾದ ಅವನ ಅಥವಾ ಆತನ ಒಂದು ವ್ಯಕ್ತಿತ್ವವು ತನ್ನೆಡೆಗೆ ಸೆಳೆಯುತ್ತದೆ ವಯಸ್ಸು ಆತನದು ಸುಮಾರು ಐವತ್ತೈದು ಐವತ್ತೆಂಟು ಇರ್ಬೋದು ಅಂತ ಹೇಳ್ತಾರೆ ನೋಡಲಿಕ್ಕೆ ಆತ ಆಜಾನುಬಾಹು ಆಗಿದ್ದ ಅಂದರೆ ಅವನು ಬಹಳ ಉದ್ದವಾದ ದೇಹವನ್ನು ಹೊಂದಿದ್ದ ಅಂತ ಪುಷ್ಟವಾಗಿ ಬೆಳೆದಿದ್ದ ಮೈಕಟ್ಟು ಪುಷ್ಟವಾಗಿತ್ತು ಅಷ್ಟೇ ಅಲ್ಲ ಎತ್ತರವಾಗಿದ್ದ ಆಜಾನುಬಾಹು ಆಗಿದ್ದ ಎತ್ತರವಾಗಿದ್ದ ಅಂತ ಕೆಂಪನೇ ಆಳು ಬಿಳಿ ಕೆಂಪು ಆಗಿದ್ದ ಮುಖದಲ್ಲಿಯೂ ಕೂಡ ಒಂದು ಕಳೆ ಇತ್ತವನಲ್ಲಿ ಅಷ್ಟೇ ಮಲ್ಲ ಕಣ್ಣಿನಲ್ಲಿ ಕೂಡ ಒಂದು ಅವನ ತೀಕ್ಷ್ಣವಾದ ಆ ಕಣ್ಣಿನ ನೋಟ ಈ ಲೇಖಕರನ್ನು ಆಕರ್ಷಿಸುತ್ತದೆ ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿತ್ತು ಅದು ಹೇಗೆ ಕಾಣ್ತಾ ಇತ್ತು ಅಂತೇಳಿದರೆ ಶುದ್ಧವಾದ ತುಪ್ಪ ಹತ್ತಿಯ ಹತ್ತಿಯ ತುಪ್ಪಳದಂತೆ ತೋರ್ತಾ ಇತ್ತು ಹತ್ತಿಯಂತೆ ಕಾಣ್ತಾ ಇತ್ತು ಹಣೆ ಕೂಡ ವಿಶಾಲವಾಗಿತ್ತು ಗಂಭೀರವಾಗಿತ್ತು ಮುಖ ಮತ್ತೆ ಅವನು ತೊಟ್ಟಂತಹ ಆ ಉಡುಪು ಇಸ್ತ್ರಿ ಮಾಡಿತ್ತು ಬಿಳಿ ಆಗಿತ್ತು ಕೋಟನ್ನು ಧರಿಸಿದ್ರು ಹೀಗೆ ನೋಡುವವರಿಗೆ ಇವನ ಆ ಮೈಕಟ್ಟು ವ್ಯಕ್ತಿತ್ವ ಒಂದು ಮರ್ಯಾದಸ್ಥ ಸದ್ಗೃಹಸ್ಥ ಎನ್ನುವಂತಹ ಭಾವನೆಯನ್ನು ಉಂಟು ಮಾಡ್ತಾ ಅದನ್ನು ಯಾರು ನೋಡಿದರೂ ಕೂಡ ಒಂದು ಗಳಿಗೆ ನೋಡೋಣ ಅಂತ ಅನಿಸ್ತಾ ಇತ್ತು ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿತ್ತು ಆದರೆ ಗುರುರರಿಗೆ ಅವನ ದೇಹ ಸೌಂದರ್ಯ ಅಥವಾ ಆಕರ್ಷಣೀಯ ವ್ಯಕ್ತಿತ್ವನಿಗೆ ಅವರಿಗೆ ಅಲ್ಲ ಅವರಿಗೆ ಆಶ್ಚರ್ಯ ಉಂಟಾದದ್ದು ಅವನ ಕೈಯಲ್ಲಿ ಕುಮಾರವ್ಯಾಸ ಭಾರತ ಪುಸ್ತಕವನ್ನು ನೋಡಿ ಮುಸಲ್ಮಾನ ಹದಿನಾರನೆಯ ಮುಸಲ್ಮಾನ ಮೌಲ್ವಿಯಂತೆ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅಂತ ಅವರಿಗೆ ಆಶ್ಚರ್ಯ ಆಗ್ತದೆ ಮತ್ತೆ ಕೂಡ ಕುತೂಹಲದಿಂದ ಅವರು ಬಗ್ಗಿ ನೋಡ್ತಾರೆ ಹೀಗೆ ಇಂತಿ ಹೀಗೆ ನೋಡ್ತಾರೆ ನೋಡ್ತೆ ಆಗ ಅವರಿಗೆ ನೆನಪಾದದ್ದು ಅವರ ಬಾಲ್ಯದ ಒಂದು ಘಟನೆ ಅವರಿಗೆ ಬಾಲ್ಯದಲ್ಲಿ ಅವರ ಹಳ್ಳಿಯಲ್ಲಿ ಯಕ್ಷಗಾನ ಆಗಾಗ ನಡೀತಾ ಇತ್ತು ಆ ಅವರು ಯಕ್ಷಗಾನ ನೋಡಲಿಕ್ಕೆ ಹೋಗ್ತಾಯಿದ್ರು ಅಲ್ಲಿ ಒಬ್ಬ ಮುಸಲ್ಮಾನ ಕೃಷ್ಣನ ಪಾತ್ರವನ್ನು ಅತ್ ಅತಿ ಉತ್ಕೃಷ್ಟವಾಗಿ ಅಭಿನಯಿಸ್ತಿದ್ದನು ಅವನು ರಂಗಸ್ಥಳದಲ್ಲಿ ಅವನು ವೇಷಮವನ್ನು ಹಾಕಿ ಬಂದ ಅಂತ ಹೇಳಿದರೆ ಅವನ ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಕೂಡ ಅವರು ಮರೆಯುತ್ತಾ ಇದ್ದರು ಅಲ್ಲಿ ಯಕ್ಷಗಾನದಲ್ಲಿ ಅವನೊಬ್ಬ ವೇಷಧಾರಿ ಅವನು ಹುಸೇನ ಸಾಬಿ ಸಾಬಿ ಅಂತ ಹೆಸರು ಆ ಹುಸೇನ ಸಾಬಿ ಎನ್ನುವ ಮುಸಲ್ಮಾನ ವ್ಯಕ್ತಿ ಕೃಷ್ಣನ ವೇಷವನ್ನು ಹಾಕಿ ಬಂದರೆ ರಂಗಸ್ಥಳದ ಆ ಒಂದು ಅವನ ಅಭಿನಯ ಅವನ ವಾಕ್ ಚಾತುರ್ಯ ಅಂದರೆ ಅವನ ಮಾತಿನ ಮೋಡಿಗೆ ವೈದಿಕ ಮನೆತದ ಮನೆತನದ ವೃದ್ಧ ಸ್ತ್ರೀಯರು ಕೂಡ ಮೈ ಮರೆತು ಕೈ ಮುಗಿಯುತ್ತಾ ಇದ್ರು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಅವರು ಕೈ ಮುಗಿದು ಬೇಡುತ್ತಿದ್ದರು ಹೀಗೆ ಮತ್ತೆ ಅವರು ಯಕ್ಷಗಾನ ಮುಗಿದ ಮೇಲೆ ಹೇಳ್ತಾ ಇದ್ದರು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಅಂತ ಎಲ್ಲರೂ ಹೇಳ್ತಾ ಇದ್ದರು ಹುಸೇನ್ ಹೊಸಕೇರಿಯ ಹುಸೇನ್ ಸಾಬಿ ಕೃಷ್ಣ ವೇಷವನ್ನು ಹಾಕಿದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ರಂಗಸ್ಥಳಕ್ಕೆ ಬಂದಂತೆ ಭಾಸವಾಗ್ತಾಯಿತ್ತು ಹೀಗೆ ಅವರು ಹೇಳ್ತಾ ಇದ್ದರು ವೃದ್ಧೆಯರು ಹುಸೇನ್ ಸಾಬಿ ಅಂತೆ ಹುಸೇನ್ ಸಾಬಿ ನಾವು ಕೈ ಮುಗಿರುವುದು ತಳುವುದು ಶ್ರೀಕೃಷ್ಣನಿಗೆ ಇವನು ಯಾರಾದರೇನು ನಾನು ನಾವೆಲ್ಲ ಕೈ ಮುಗಿದದ್ದದು ಕೃಷ್ಣನಿಗೆ ಹುಸೇನ್ ಸಾಹೇಬೇ ಸಾಹೇಬರ ವೇಷ ಹಾಕಿದ್ದು ಮಾತ್ರ ಆದರೆ ನಾವು ಕೈ ಮುಗಿದದ್ದು ಕೃಷ್ಣನಿಗೆ ಅಂತ ಹೇಳ್ತಾರೆ ಹೀಗೆ ಹೇಗೆ ಆ ಸಾಹೇಬನಿಗೆ ಆ ಊರಿನ ಜನರೆಲ್ಲರೂ ಹುಸೇನ್ ಕೃಷ್ಣ ಅಂತ ಹೆಸರು ಕೊಡ್ತಾಯಿದ್ರು ಅವರನ್ನು ಹುಸೇನ್ ಕೃಷ್ಣ ಅಂದರೆ ಅಷ್ಟು ಅತಿ ಆಕರ್ಷಕವಾಗಿ ಅಭಿನಯ ಮಾಡ್ತಾಯಿದ್ರು ಮಾತಾಡ್ತಾಯಿದ್ರು ವೇಷವನ್ನು ಇದ್ದರು ಅಂತ ಹೇಳಿದ್ದಾರೆ ಲೇಖಕರು ಹೀಗೆ ಆ ನಂತರ ಲೇಖಕರು ಹೇಳ್ತಾರೆ ಅವರ ಪುಸ್ತಕ ಹಿಡ್ಕೊಂಡಿದ್ದಂಥ ಸಾಹೇಬರ ಹತ್ತಿರಕ್ಕೆ ಸರಿದು ಒಮ್ಮೆ ನೋಡ್ತಾರೆ ಅದು ಅವರು ಓದ್ತಾ ಇರ್ತಾರೆ ಬಸ್ಸಿನಲ್ಲಿ ಕೂತ್ಕೊಂಡು ಬಸ್ಸಿನಲ್ಲಿ ಕೂತ್ಕೊಂಡು ಓದ್ತಾ ಇದ್ದದ್ದು ಏನು ಅಂತ ಹೇಳಿದರೆ ಕುಮಾರವ್ಯಾಸದಲ್ಲಿ ಬರುವಂಥ ಉದ್ಯೋಗ ಪರ್ವ ಆ ಉದ್ಯೋಗ ಪರ್ವದ ಒಂದು ಸಂಧಿಯನ್ನು ಬಿಡಿಸಿ ಅವರು ಓದ್ತಾ ಇದ್ದಾರೆ ಹೀಗೆ ಅಂತಹ ಸಂದರ್ಭದಲ್ಲಿ ಗುರೂರು ರಾಮಸ್ವಾಮಿ ಅಯ್ಯಂಗಾರಿಗೆ ಆಶ್ಚರ್ಯ ಆಗ್ತದೆ ಈ ಸಾಹೇಬರು ಕೂಡ ಉದ್ಯೋಗ ಪರ್ವವನ್ನು ಅಥವಾ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇರುವುದು ಅಂಥೇಳಿ ಯೋಚನೆ ಮಾಡ್ತಾರೆ ಅಷ್ಟೇ ಅಲ್ಲ ಅವರಿಗೆ ಆ ಸಾಹೇಬರಲ್ಲಿ ಏನೋ ಒಂದು ರೀತಿಯ ಅನಿರ್ವಚನೀಯ ಬಾಂಧವ್ಯ ಉಂಟಾಯಿತು ಅನಿರ್ವಚನೀಯ ಬಾಂಧವ್ಯ ಅಂದರೆ ಮಾತಿನಲ್ಲಿ ಹೇಳಲಿಕ್ಕೆ ಆಗದ ಇರುವಂತಹ ಒಂದು ಸ್ನೇಹ ಬೆಳೆಯಿತು ಹೀಗೆ ಬಸ್ಸಿನಲ್ಲಿ ಕುಳಿತುಕೊಂಡವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಅವರಿಗೆ ಆಯಿತು ಹೇಗಾದರೂ ಮಾಡಿ ಇವರನ್ನು ಮಾತಾಡಿಸಬೇಕು ಅಂತ ಹೇಳ್ತಾ ಯೋಚನೆ ಮಾಡ್ತಾರೆ ಹತ್ತಿರ ಹೋಗಿ ಮಾತಾಡ್ತಾರೆ ನಿಮಗೆ ಕನ್ನಡ ಬರುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅವರು ಹೇಳ್ತಾರೆ ಮುಸಲ್ಮಾನ ಮೌಳಿ ಹೌದು ನಾನು ಕನ್ನಡ ಕಲಿತದ್ದು ಮೂರನೇ ತರಗತಿವರೆಗೆ ಅಂತ ಹೇಳ್ತಾರೆ ನಾನು ಕನ್ನಡ ಕಲಿತದ್ದು ಮೂರನೇ ತರಗತಿವರೆಗೆ ಮಾತ್ರ ಆದರೆ ಅದರಿಂದಲೇ ಮೂವತ್ತು ವರ್ಷ ನಿಭಾಯಿಸಿಬಿಟ್ಟೆ ಮೂರು ವರ್ಷ ಕನ್ನಡ ಕಲಿತದ್ದೆ ಮೂವತ್ತು ವರ್ಷ ನಾನು ಪಾಠ ಮಾಡಿದ್ದೇನೆ ನಿನ್ನೆ ನನಗೆ ನಿವೃತ್ತಿ ಆಯಿತು ನನಗೆ ಶಿಕ್ಷಕ ವೃತ್ತಿಯಿಂದ ನಿನ್ನೆ ನಿವೃತ್ತಿ ಆಯಿತು ಅಂತ ಹೇಳ್ತಾರೆ ಆಗ ಇವರಿಗೆ ಆಶ್ಚರ್ಯ ಆಗ್ತದೆ ಅವರು ಹೇಳ್ತಾರೆ ನೀವು ಲೇಖಕರು ಕೇಳ್ತಾರೆ ನೀವು ಪ್ರೈಮರಿ ಶಾಲಾ ಉಪಾಧ್ಯಾಯರ ಅಂತ ಹೌದು ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ನಿಮಗೆ ನಿವೃತ್ತಿ ಆದದ ಅಂತ ಕೇಳ್ತಾರೆ ಲೇಖಕರು ಆಗ ಮೌಳಿ ಹೇಳ್ತಾರೆ ಹೌದು ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ ಅಂತ ಪುನಃ ಇವರು ಸಂಶಯದಿಂದ ಪ್ರಶ್ನೆ ಮಾಡ್ತಾರೆ ಗುರೂರರು ಆಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಕನ್ನಡ ಉಪಾಧ್ಯಾಯನಾಗಿದ್ದೆ ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ ಅಂತ ಕೇಳ್ತಾರೆ ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳ್ತಾರೆ ನಾನು ಕಲಿತಿದ್ದು ಉರ್ದು ಕಲಿಸಿದ್ದು ಕನ್ನಡ ಅಂತ ಅಭಿಮಾನದಿಂದ ಹೇಳಿಕೊಳ್ತಾರೆ ಅವರಿಗೆ ಕನ್ನಡ ಭಾಷೆಯಲ್ಲಿ ತುಂಬ ಅಭಿಮಾನ ಇದ್ದ ಹಾಗೆ ಅವರು ಮಾತಾಡ್ತಾರೆ ಹೀಗೆ ಬರೂರು ರಾಮಸ್ವಾಮಿ ಅಯ್ಯಂಗಾರರಿಗೆ ಇವರ ಆ ಒಂದು ರೀತಿಯ ಮಾತು ಅಷ್ಟು ಮಾತ್ರ ಅಲ್ಲ ಅವರಿಗೆ ಮುಸಲ್ಮಾನನಾಗಿದ್ದರೂ ಕೂಡ ಒಂದು ಹಿಂದೂ ಧರ್ಮ ಗ್ರಂಥದ ಬಗ್ಗೆ ಅವರಿಗಿದ್ದಂತಹ ಪ್ರೀತಿಯನ್ನು ಕಂಡು ಅವರಿಗಿದ್ದಂತಹ ಭಾವನೆಯನ್ನು ಕಂಡು ಅವರಿಗೆ ತುಂಬ ಖುಷಿ ಆಗ್ತದೆ ಅವರು ಮಾತಾಡ್ತಾರೆ ಹೀಗೆ ಅವರು ಬಸ್ಸಿನಲ್ಲಿ ಕೂತ್ಕೊಂಡು ಅವರ ಕಥೆಯನ್ನು ಪೂರ್ತಿಯಾಗಿ ಕೇಳ್ತಾರೆ ಅವರ ಜೀವನದ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾರೆ ಹೀಗೆ ಅವರು ಮುಂದೆ ಏನು ಮಾತಾಡ್ತಾರೆ ಅವರೊಳಗೆ ಏನು ಸಂಭಾಷಣೆ ನಡೀತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಸರಿ ಮಕ್ಕಳೇ ಈಗ ಅಲ್ಲಿ ಮನೆ ಕೆಲಸ ನೋಡಿ ಮನೆ ಕೆಲಸ ನೋಡಿ ಅಲ್ಲಿ ಮಕ್ಕಳೇ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂಥೇಳಿ ಒಂದನೇ ಪ್ರಶ್ನೆ ಮೌಳಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು ಮೌಳಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು ಎರಡನೇದು ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನೆಂದು ಹೆಸರಾಗಿದ್ದನು ಮೂರನೇದು ಕನ್ನಡ ಮೌಳಿಯ ವೃತ್ತಿ ಯಾವುದು ಒಂದನೇ ಪ್ರಶ್ನೆಗೆ ಉತ್ತರ ಕೇಳಿಕೊಳ್ಳಿ ಕನ್ನಡ ಮೌಳಿ ಹಿಡಿದಿದ ಕನ್ನಡದ ಪುಸ್ತಕ ಕುಮಾರವ್ಯಾಸ ಭಾರತ ಯಕ್ಷಗಾನದ ಪಾತ್ರಧಾರಿ ಸಾಹೇಬನೇ ಏನೆಂದು ಹೆಸರಾಗಿದ್ದನು ಹುಸೇನ್ ಕೃಷ್ಣ ಸಾಹೇಬ ಅಂತ ಪ್ರ ಹೆಸರಾಗಿದ್ದನು ಕನ್ನಡ ಮೌಳಿಯ ವೃತ್ತಿ ಯಾವುದು ಕನ್ನಡ ಮೌಳಿಯ ವೃತ್ತಿ ಶಿಕ್ಷಕ ವೃತ್ತಿ ಕನ್ನಡ ಉಪಾಧ್ಯಾಯ ವೃತ್ತಿಯನ್ನು ಅವರು ಮಾಡ್ತಾಯಿದ್ರು ಅಲ್ವ ಮಕ್ಕಳೇ ಇಷ್ಟು ನೀವು ತಿಳ್ಕೊಂಡ್ರಿ ಅಲ್ವಾ ಇವತ್ತಿನ ಭಾಗದಲ್ಲಿ ಏನು ಗುರೂರು ರಾಮಸ್ವಾಮಿಯ ಯಂಗಾರರು ಭೇಟಿಯಾದಂತಹ ಮುಸಲ್ಮಾನ ಮೌಳಿಯನ್ನು ಏನೆಂದು ಮಾತಾಡಿಸ್ತಾರೆ ಅವರೊಳಗೆ ಯಾವ ರೀತಿಯ ಸಂಭಾಷಣೆ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಯಾವ ರೀತಿ ಆಕರ್ಷಣೀಯವಾಗಿ ಅವರು ಕಾಣ್ತಾ ಇದ್ದರು ಇದಕ್ಕಿಂತಲೂ ಮಿಗಿಲಾಗಿ ಅವರಲ್ಲಿದ್ದಂತಹ ಕುಮಾರವ್ಯಾಸ ಭಾರತ ಪುಸ್ತಕವನ್ನು ಅವರಿಗೆ ತುಂಬ ಖುಷಿಯಾಗಿ ಆ ಮುಸಲ್ಮಾನ ಮಾಳವಿಯನ್ನವರು ಇನ್ನೂ ಮಾತಾಡಿಸ್ತಾರೆ ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಇವತ್ತಿನ ಚಟುವಟಿಕೆ ನೋಡಿ ಮಕ್ಕಳಲ್ಲಿ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಅಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿದ್ದೇನೆ ಅದನ್ನು ನೀವು ವಿಸ್ತರಿಸಿ ಬರೀಬೇಕು ನಿಮಗೆ ಎ ಎಂಟನೇ ತರಗತಿಯಲ್ಲಿ ನೀವು ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಂಥದ್ದು ನಿಮಗೆ ಗೊತ್ತಿದೆ ಪೀಠಿಗೆ ಹಾಕಿ ಆ ಚಟುವಟಿಕೆಯನ್ನು ಮಾಡಬೇಕು ನಿಮ್ಮ ಪುಸ್ತಕದಲ್ಲಿ ಅದನ್ನು ಬರಿಬೇಕು ನಿಮ್ಮ ನೋಟ್ಬುಕ್ಕಲ್ಲಿ ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರ ಬರಿಬೇಕು ಮತ್ತು ನೋಟ್ಬುಕ್ಕಲ್ಲಿ ಈ ಚಟುವಟಿಕೆಯನ್ನು ಕೂಡ ಮಾಡಬೇಕು ಚಟುವಟಿಕೆಯನ್ನು ಅಂತೇಳಿದರೆ ಬರೀಲಿಕ್ಕೆ ಆ ಗಾದೆ ಮಾತೆಯನ್ನು ವಿಸ್ತರಿಸಿ ಬರೆಯುವುದು ತುಂಬಿದ ಕೂಡ ತುಳುಕುವುದಿಲ್ಲ ನಿಮಗೆ ಗೊತ್ತುಂಟ ಅರ್ಥ ಏನು ಅಂಥೇಳಿ ಅಲ್ವಾ ತುಂಬಿದ ಕೊಡ ತುಳುಕುವುದಿಲ್ಲ ಅಂದ್ರೇನು ಅಲ್ಪ ಜ್ಞಾನಿ ಮಹಾಗರ್ವಿ ಅಂತ ನೀವು ಹೇಳ್ತೀವಿ ಹೇಳ್ತೇವೆ ಅಲ್ವಾ ಹಾಗೆ ತುಂಬಿದ ಕೊಡ ಅಂತ ಹೇಳಿದರೆ ಜ್ಞಾನಿ ಆದವನು ನನಗೆ ನಾನು ಎಲ್ಲ ತಿಳಿದಿದೆ ಅಂತ ಅವನು ಹೇಳಿಕೊಳ್ಳುವುದಿಲ್ಲ ಅದೇ ರೀತಿ ಕೊಡ ಅರ್ಧ ಕೊಡ ಅಂದರೆ ನೀ ಕೊಡಪಾನ ಆ ಕೊಡಪಾನದಲ್ಲಿ ನೀರು ಅರ್ಧ ಇದ್ರದು ಏನು ಮಾಡ್ತದೆ ಸೌಂಡ್ ಮಾಡ್ತಾ ಬರ್ತದೆ ಅಲ್ವಾ ಸೌಂಡ್ ಮಾಡ್ತದೆ ತುಳುಕ್ತಾ ಇರ್ತದೆ ಆದರೆ ಪೂರ್ತಿಯಾದಂತಹ ತುಂಬಿದಂತಹ ನೀರು ತುಂಬಿದಂತಹ ಕೊಡದೆವು ಮತ್ತೆ ತುಳುಕುವುದಿಲ್ಲ ಸೌಂಡ್ ಮಾಡುವುದಿಲ್ಲ ಶಬ್ದ ಮಾಡೋದಿಲ್ಲ ಆದರೆ ಅಲ್ಪ ಜ್ಞಾನಿಯು ಯಾವತ್ತು ನನಗೆ ಗೊತ್ತಿದೆ ತಿಳಿದಿದೆ ಅಂತ ಹೇಳಿಕೊಳ್ತಾನೆ ಅಂತೇಳಿ ಹಾಗೆ ವಿಸ್ತರಿಸಿ ಬರಿಬೇಕು ಇನ್ನೊಂದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂದರೆ ಎಲ್ಲ ರೀತಿಯ ಗುಣಗಳನ್ನು ಎಲ್ಲ ವಸ್ತುಗಳು ಹೊಂದಿದೆ ಅಲ್ವಾ ಹೀಗೆ ಬೆ ಹಾಲಿನ ಗುಣ ಅದರ ಬಣ್ಣ ಬಿಳಿ ಅದೇ ರೀತಿ ಅದರ ಗುಣ ಕೂಡ ಏನು ಅಪಾರ ಅದರಲ್ಲಿರುವಂಥ ಪೋಷಕಾಂಶಗಳು ಅದೇ ರೀತಿ ಅದರಲ್ಲಿರುವಂಥ ಗುಣಗಳು ಅದನ್ನು ತುಳಿ ಒಳ್ಳೆಯ ಗುಣಗಳನ್ನು ಹೊಂದಿದೆ ಅಲ್ವಾ ಹಾಲು ಅದೇ ರೀತಿ ಎಲ್ಲ ಹಾಲಿನ ಹಾಗೆ ಬೇರೆ ಬೇರೆ ರೀತಿಯ ವಸ್ತುಗಳು ಕೂಡ ಏನು ಬಿಳಿಯಾಗಿರ್ತದೆ ಉದಾಹರಣೆಗೆ ಸುಣ್ಣದ ತಿಳಿ ನೀರು ಸುಣ್ಣವನ್ನು ನೀವು ಸುಣ್ಣದ ತಿಳಿ ನೀರು ಕೂಡ ಏನು ಏನಾಗಿರ್ತದೆ ಬಿಳಿಯಾಗಿರ್ತದೆ ಹಾಗೆ ಸುಣ್ಣದ ತಿಳಿ ಹಾಲು ಕುಡಿದಾಗೆ ಸುಣ್ಣದ ತಿಳಿನ ನೀರನ್ನು ಕುಡಿಲಿಕ್ಕೆ ಆಗ್ತದ ಇಲ್ಲ ಅದೇ ರೀತಿ ಯಾವತ್ತೂ ಕೂಡ ಅವನು ಯಾ ಒಬ್ಬ ವ್ಯಕ್ತಿಯ ದೃಷ್ಟಿ ವ್ಯಕ್ತಿಯನ್ನು ನೋಡಿದರೆ ದೃಷ್ಟಿ ಹಿಟ್ಟನ್ನು ನೋಡಿದರೆ ಅವನು ಆ ಗುಣವನ್ನು ನಾವು ಅಳಿಲಿಕ್ಕೆ ಅಸಾಧ್ಯ ಅವನ ಒಡನಾಟದಿಂದ ಮಾತ್ರ ಆತನ ಗುಣವನ್ನು ಏನು ಮಾಡ್ಬೋದು ತಿಳ್ಕೊಳ್ಬೋದು ಅಲ್ವಾ ನೋಡಿದ ಒಮ್ಮೆಲೆ ತಿಳಿ ನೋಡಿದ ತಕ್ಷಣ ಅವನ ಗುಣವನ್ನು ನೋಡಲಿಕ್ಕೆ ಇಲ್ಲ ಬೆಳೆ ಅವನು ನೋಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ನಯ ವಿನಯದಿಂದ ಮಾತಾಡ್ತಾನೆ ಆದರೆ ಏನು ಅವನ ಅದು ತೋರಿಕೆಯ ಗುಣ ಇರಬಹುದು ಅಂದರೆ ಸಹಜವಾಗಿ ಅವನಲ್ಲಿರುವ ಗುಣ ಯಾವಾಗ ವ್ಯಕ್ತವಾಗ್ತದೆ ಅಂತ ಹೇಳಿದರೆ ಅವನಲ್ಲಿರುವ ಅವನ ಒಡನಾಟದಿಂದ ಅವನ ಸ್ನೇಹದಿಂದ ನಮಗೆ ಗೊತ್ತಾಗ್ತದೆ ಹೀಗೆ ಎಲ್ಲವನ್ನೂ ಕೂಡ ಸತ್ಯ ಅಂತ ನಂಬಬಾರದು ಎಲ್ಲ ಅರ್ಥವನ್ನು ಹೊಂದಿದೆ ಈ ಗಾದೆ ಮಾತುಗಳು ಇದನ್ನೆಲ್ಲ ವಿಸ್ತರಿಸಿ ಬರೀಬೇಕು ನೀವು ಅಲ್ವಾ ಸರಿ ಮಕ್ಕಳೇ ಮುಂದಿನ ಅವಧಿಯಲ್ಲಿ ನಾವು ಭೇಟಿಯಾಗೋಣ ಮುಂದಿನ ಅವಧಿಯಲ್ಲಿ ಭಾಗ ಎರಡರ ಬಗ್ಗೆ ನೋಡೋಣ ಧನ್ಯವಾದಗಳು